श्री गुरु बसवलिंगाय नमः। वीक्षकरे, वचन मार्ग विशेष कार्यक्रम के तमगेल्लरिगू आत्मीयवाद स्वागत। वीक्षकरे, इंदिन वचन मार्ग विशेष कार्यक्रम जीवन शैलिय मार्गद कुरितु तम्मोंदिगे हंचिकोळ्ळलिद्दारे प्रोफेसर सिद्धु यापलपरवि अवरु। वृत्तियिंद इंग्लिश उपन्यासकरादरू कवि बरहगाररु आध्यात्म चिंतकरु नटरु ನಿರ್ದೇಶಕರು ಹೀಗೆ ಹತ್ತು ಹಲವು ಪ್ರತಿಭೆಗಳ ಸಂಪತ್ತು ಪ್ರೊಫೆಸರ್ ಸಿದ್ದು ಯಾಪಲಪರವಿ ಅವರದು। ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನಗಳ ಆಧರಿಸಿ ತರಬೇತಿ ನೀಡುತ್ತಾ ಇಡೀ ದೇಶ ಸುತ್ತಿದ್ದಾರೆ। ಕೇಳುಗರ ತಲೆದೂಗಿ ಆಲಿಸುವಂತೆ ಮಾತನಾಡುತ್ತಾರೆ, ಓದುಗರು ಪುಳಕಿತರಾಗಿ ಓದುವಂತೆ ಬರೆಯುತ್ತಾರೆ। ಬ್ಲಾಗ್ ಹಾಗೂ ಯೂಟ್ಯೂಬ್ ಮೂಲಕ ಸಾವಿರಾರು ಮನಸ್ಸುಗಳಿಗೆ ನಿರಂತರ ಮುಖಾಮುಖಿಯಾಗುವ ಇವರು ಈಗ ಶ್ರೀ ಬಸವ ವಾಹಿನಿ ಮೂಲಕ ತಮ್ಮ ಆಧ್ಯಾತ್ಮಿಕ ಅನುಭವದ ರಸದೌತಣ ನೀಡಲಿದ್ದಾರೆ। ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ। ಸರ್, ವಚನ ಮಾರ್ಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ। ಥ್ಯಾಂಕ್ ಯು ಸರ್। ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ, ಆದರೆ ಬಸವ ಧರ್ಮ ಹೆಚ್ಚು ವಿಶ್ವಮಾನ್ಯತೆ ಗಳಿಸಲು ಕಾರಣಗಳೇನು ಸರ್? ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ ಅಂತ ಹೇಳಿದ್ದು ಸತ್ಯ, ಹೌದು। ಅದರ ಜೊತೆಗೆ ಬಸವ ಧರ್ಮಕ್ಕೆ ವಿಶ್ವಮಾನ್ಯತೆ ಸಿಗಲಿಕ್ಕೆ ಕಾರಣ ಏನು ಅಂತಂದರೆ, ಇವತ್ತು ನಾವು ನೀವು ಇಲ್ಲಿ ಕೂತ್ಕೊಂಡು ಒಂದು ಸಂವಾದ ಮಾಡುವಂಥ ವಾತಾವರಣ ಸೃಷ್ಟಿಯಾಯ್ತಲ್ಲ, ಅದೇ ಈ ಧರ್ಮದ ವಿಶೇಷ। ಈ ದೇಶದ ವ್ಯವಸ್ಥೆಯಲ್ಲಿ ಅಥವಾ ಜಾಗತಿಕ ವ್ಯವಸ್ಥೆಯಲ್ಲಿ ಅನೇಕ ಅಡೆತಡೆಗಳಿತ್ತು, ಅಂದರೆ ಧಾರ್ಮಿಕವಾಗಿ ಒಂದು ಹೆಣ್ಣನ್ನು ಅಥವಾ ಕೀಳುಜಾತಿಯವರನ್ನು ನಡೆಸಿಕೊಳ್ಳೋ ರೀತಿ ಇತ್ತಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಅದು ಸರಿಯಾಗಿರಲಿಲ್ಲ। ಅದರಲ್ಲೂ ವಿಶೇಷವಾಗಿ ಆ ಕಾಲಘಟ್ಟದಲ್ಲಿ ನಾವು ಯಾವುದೇ ಒಂದು ಧರ್ಮವನ್ನು ಆಧ್ಯಾತ್ಮವನ್ನು ಹಿನ್ನೆಲೆಯನ್ನು ಅಧ್ಯಯನ ಮಾಡಬೇಕಾದಾಗ ಮೂರು ಸಂಗತಿಗಳನ್ನು ನೋಡಬೇಕು ಅಂತ ಹೇಳ್ತಾರೆ, ಟೈಮ್ ಪ್ಲೇಸ್ ಆ್ಯಂಡ್ ಆ್ಯಕ್ಷನ್ ಅಂತ। ಅಂದರೆ ಆಗಿನ ಕಾಲಘಟ್ಟ ಮತ್ತು ಸಮಯ, ಅವತ್ತಿನ ಸಂದರ್ಭದಲ್ಲಿ ಹೇಗೆ ಅದು ಆರಂಭ ಆಯಿತು ಅನ್ನೋದು, ಆ ದೃಷ್ಟಿಯಿಂದ ನೋಡಿದಾಗ 12ನೇ ಶತಮಾನದಲ್ಲಿ ಭಾಳ ವಿಚಿತ್ರವಾದ ಕಾಲಘಟ್ಟ ಇತ್ತು। ಅಲ್ಲಿ ಮಹಿಳೆಯರಿಗೆ ಮತ್ತು ದಲಿತರಿಗೆ ಅಥವಾ ಹಿಂದುಳಿದವರಿಗೆ ಯಾವುದೇ ರೀತಿಯ ಪ್ರಾಧಾನ್ಯತೆ ಇರಲಿಲ್ಲ, ರಾಜಸತ್ತೆ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವವನ್ನು ಊಹಿಸಲಿಕ್ಕೆ ಸಾಧ್ಯನೇ ಇರಲಿಲ್ಲ। ಅದಕ್ಕೆ ಯಾಕೆ ಬೇರೆ ಧರ್ಮಗಳಿಗಿಂತಲೂ ಭಿನ್ನ ಇದು ಅಂದರೆ, ಇದು ತುಂಬ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರೂಪಿತಗೊಂಡಿತು। ಆ ಒಂದು ವಿವೇಚನೆ ಮತ್ತು ಜ್ಞಾನ ಬಸವಣ್ಣನವ್ರಿಗಿತ್ತು, ಯಾಕೆಂದರೆ ಉಳಿದ ಧರ್ಮಗಳನ್ನು ಅವರು ಅಧ್ಯಯನ ಮಾಡಿದರು, ವೇದೋಪನಿಷತ್ತು ಇರ್ಬೋದು, ಜಗತ್ತಿನ ಬೇರೆ ಬೇರೆ ಧರ್ಮಗಳ ಶಾಸ್ತ್ರ ಇರ್ಬೋದು, ಅವರು ತಿಳ್ಕೊಂಡಿದ್ದರು। ಹಾಗಾದರೆ ಇದು ಹೇಗೆ ಭಿನ್ನವಾಗಿರಬೇಕು ಅಂದರೆ, ಇದು ಸರ್ವರಿಗೂ ಒಂದು ಸಮಾನತೆಯನ್ನು ಕೊಡಬೇಕು ಅನ್ನೋದು ಅವರ ಮೂಲಭೂತ ಉದ್ದೇಶ ಆಗಿತ್ತು। ಹಾಗಾಗಿ ಇದು ಜಗತ್ತಿನಲ್ಲಿ ವಿಶೇಷವಾದ ಧರ್ಮ ಆಗಲಿಕ್ಕೆ ಏನೇನು ಬೇಕಾಗಿತ್ತು ಅದನ್ನು ರಚನೆ ಮಾಡಿಕೊಂಡ್ರು। ಮೊದಲು ನಾನು ಹೇಳಿದೆ, ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಇತ್ತು ಅಂತಂದರೆ, ಆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಲಕ್ಷಣಗಳೇನು ಅಂತಂದರೆ, ಅಲ್ಲಿ ಎಲ್ಲರೂ ಭಾಗಿಯಾಗಬೇಕು, ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು। ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕಿತ್ತು ಅಂದರೆ ಅವ್ರು ಮಾತಾಡಬೇಕು, ಮಾತಾಡಬೇಕು ಅಂದರೆ ಅವರಿಗೆ ಅಕ್ಷರ ಬೇಕು, ಅರಿವು ಬೇಕು, ಅನ್ನ ಬೇಕು। ಅಕ್ಷರ, ಅರಿವು, ಅನ್ನದ ಪರಿಕಲ್ಪನೆ ಮೂಲಕ ಈ ಧರ್ಮ ರೂಪಿತವಾಯಿತು। ಈಗ ಉದಾಹರಣೆಗೆ ನಾವು ಬೇರೆ ಧರ್ಮದಲ್ಲಿ ಭಾಳಷ್ಟು ಮಡಿವಂತಿಕೆ ಮತ್ತು ಇತರ ಸಂಗತಿಗಳು ಮುಖ್ಯ ಆಗಿಬಿಡ್ತಾವೆ, ಈ ಧರ್ಮದಲ್ಲಿ ಅದು ಮುಖ್ಯ ಆಗಲಿಲ್ಲ। ಮನುಷ್ಯನಿಗೆ ಜ್ಞಾನ ವಿಕಸನೆ, ವ್ಯಕ್ತಿತ್ವ ವಿಕಸನೆಗೆ ಏನು ಬೇಕೋ ಆ ಅಂಶಗಳಿತ್ತು। ಉದಾಹರಣೆಗೆ ಹೇಳೋದಾದರೆ, ಈ ಅನುಭವ ಮಂಟಪದಲ್ಲಿ ಎಲ್ಲರೂ ಒಂದು ಹೇಳ್ತಾರೆ, ಇದು ತುಂಬ ವರ್ಷಗಳ ಹಿಂದಿನ ಘಟನೆ ಆಗಿದ್ದರಿಂದ ಇದು ಕಾಲ್ಪನಿಕವೂ ಹೌದು, ಅಂದರೆ ತುಂಬ ಕಾಲ್ಪನಿಕ, ಅದಕ್ಕೆ ಸಾಕ್ಷಿಗಳಿದ್ದಾವೆ, ಅದಕ್ಕೆ ಸಾಕ್ಷಿ ಏನು ಅಂತಂದರೆ ವಚನಗಳು। ಈಗ ಬೇರೆ ಧರ್ಮದಲ್ಲಿ ಏನೋ ನಡೀತು ಅಂತ ಹೇಳ್ತಾರೆ, ಆಧಾರ ಕಡಿಮೆ ಇದೆ, ಆದರೆ ಇಲ್ಲಿ ನಮಗೆ ಲಭ್ಯವಿರೋದೇ 20,000ಕ್ಕೂ ಹೆಚ್ಚು ವಚನಗಳು, ಇನ್ನೂ ಲಕ್ಷಾಂತರ ವಚನಗಳಿದ್ದಾವೆ ಅಂತ ಹೇಳ್ತಾರೆ, ಆದರೆ ಅದ್ಯಾವುದು ನಮಗಿನ್ನೂ ಲಭ್ಯ ಆಗಿಲ್ಲ। ಈ ಲಭ್ಯತ ವಚನಗಳ ಆಧಾರದ ಮೇಲೆ ನಾವು ಹೇಳೋದಾದರೆ, ಅಷ್ಟೊಂದು ಜನ ಚರ್ಚೆ ಮಾಡಿದರು, ಆಮೇಲೆ ಅದಕ್ಕೊಂದು ಸಂಸತ್ತಿನ ಸ್ವರೂಪವನ್ನು ತಂದರು। ಸಂಸತ್ತಿನ ಸ್ವರೂಪವನ್ನು ತರಬೇಕಾಗಿದ್ರೆ ಇವತ್ತೇನು ನಮ್ಮ ಭಾರತದ ಸಂವಿಧಾನ ಇದೆ, ಅದೇ ಪರಿಕಲ್ಪನೆಯಲ್ಲಿ ಆ ನಮ್ಮ ಅನುಭವ ಮಂಟಪ ಎಂಬ ಸಂಸತ್ತು ಪ್ರಾರಂಭ ಆಯಿತು। ಅಲ್ಲಿ ಯಾವುದೇ ವಿಷಯ ಬಂದರೂ ಕೂಡ ಸುದೀರ್ಘವಾದ ಚರ್ಚೆ ಆಗ್ತಿತ್ತು, ಸುದೀರ್ಘವಾದ ಚರ್ಚೆ ಆದಮೇಲೆ ಅದರಲ್ಲಿ ಆ ಚರ್ಚೆಯಲ್ಲಿ ಕೇವಲ ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ, ಮಹಾದೇವಿಯಕ್ಕ ಅಂತ ಪ್ರಮುಖರು ಅಂತಲ್ಲ, ಪ್ರತಿಯೊಬ್ಬರು, ಇತ್ತೀಚೆಗೆ ಅನೇಕ ಕೃತಿಗಳು ಈ ಹಿನ್ನೆಲೆಯಲ್ಲಿ ಬಂದಿದ್ದಾವೆ, ವಚನಕಾರರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಪುಸ್ತಕಗಳು ನೀವು ನೋಡಿದರೆ ಅಲ್ಲೆಲ್ಲ ಅದನ್ನು ವಿಭಜನೆ ಮಾಡಿದ್ದಾರೆ, ಮಹಿಳಾ ವಚನಕಾರ್ತಿಯರು, ದಲಿತ ವಚನಕಾರರು, ಸಾಮಾಜಿಕ ಚಿಂತನೆಗಳು, ಆಧ್ಯಾತ್ಮಿಕ ಚಿಂತನೆಗಳು, ಹೀಗೆ ಒಂದು ಧರ್ಮಕ್ಕೆ ಏನು ನಾವು ಒಂದು ಪರಿಪೂರ್ಣವಾಗಿರಬೇಕಾಗಿತ್ತು ಅದನ್ನೆಲ್ಲ ಸೃಷ್ಟಿ ಮಾಡಲಿಕ್ಕೆ ಆ ಒಂದು ಏನು ಅನುಭವ ಮಂಟಪವನ್ನು ಉದ್ದೇಶವಾಗಿ ಇಟ್ಕೊಂಡು ಪ್ರಾರಂಭ ಮಾಡಿದರು।
ನೋಡಿ ಎಲ್ಲ ಆಯ್ತು ಧಾರ್ಮಿಕ ವಿಚಾರ ಸಂಗತಿಗಳನ್ನು ಬಿಟ್ಬಿಡೋಣ ಇವತ್ತು ನಮ್ಮ ಉದ್ದೇಶ ವಚನ ಮಾರ್ಗ ಆಗಿರೋದ್ರಿಂದ ವಚನಗಳ ಮೂಲಕ ಜೀವನ ಶೈಲಿ ನಿರ್ವಹಣೆ ಆಗಿರೋದ್ರಿಂದ ವಚನಗಳ ಮೂಲಕ ವ್ಯಕ್ತಿತ್ವ ವಿಕಸನ ಇರೋದ್ರಿಂದ ಹೇಗೆ ಅದು ಸಾಧ್ಯ ಆಯ್ತು ಅಂತಂದ್ರೆ ಸರ್ವರಿಂದ ಒಪ್ಪಿತವಾದ ಸಂಗತಿಗೆ ಮಾತ್ರ ಒಂದು ಮಾನ್ಯತೆ ಇರ್ತದೆ ನೀವೀಗ ಯುವಕರು ನೀವೆಲ್ಲ ಇವತ್ತು ಟಿವಿ ಚಾನೆಲ್ಗಳಲ್ಲಿ ಪಾರ್ಲಿಮೆಂಟ್ ನಲ್ಲಿ ನಡೆಯುವ ಚರ್ಚೆಗಳನ್ನು ಗಮನಿಸುತ್ತೀರಿ ಒಂದು ಆಳುವ ಪಕ್ಷ ಏನಾದರೂ ವಿಚಾರವನ್ನು ಮಂಡಿಸಿದಾಗ ಅದು ಬಹಳಷ್ಟು ಚರ್ಚೆ ಆದ ನಂತರ ಅದು ಕಾನೂನಾಗಿ ರೂಪಿತವಾಗ್ತದೆ ಹಾಗೆ ಆವತ್ತಿನ ಸಂವಿಧಾನದಲ್ಲಿ ಒಂದು ವಿಷಯದ ಮೇಲೆ ಎಲ್ಲ ವಚನಕಾರರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಿದ್ರು ಆ ಅಭಿಪ್ರಾಯ ಸ್ವಾತಂತ್ರ್ಯ ಇತ್ತು ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಯಾವುದೇ ರೀತಿಯ ಧಾರ್ಮಿಕವಾಗಿ ಸಾಮಾಜಿಕ ಸ್ವಾತಂತ್ರ್ಯವಾಗಲಿ ಇರಲಿಲ್ಲ ಅಂತ ಕಾಲಘಟ್ಟದಲ್ಲಿ ಬಸವಣ್ಣ ಅಂತ ಒಂದು ವಾತಾವರಣವನ್ನು ಆ ಅನುಭವ ಮಂಟಪದಲ್ಲಿ ಸೃಷ್ಟಿ ಮಾಡಿದರು ಈಗ ಇಡಿ ತಮ್ಮ ಬಸವ ವಾಹಿನಿ ಮೂಲಕ ಈ ಅನುಭವ ಮಂಟಪ ಮತ್ತು ಇದರಲ್ಲಿರುವ ಆಧ್ಯಾತ್ಮಿಕ ಸಂಗತಿಗಳನ್ನು ಒಳಗೊಂಡ ಅನೇಕ ನಾವು ಅನುಭವ ಚಿಂತನೆಗಳನ್ನು ಕೇಳ್ತೇವೆ ಮುಖ್ಯವಾಗಿ ವಚನಗಳೇ ಯಾಕೆ ನಮಗೆ ಕೊನೆಗೆ ಆಧಾರವಾಗಿ ಉಳಿತದಂದ್ರೆ ಬೇರೆ ಧರ್ಮಕ್ಕೆ ಏನು ಒಂದು ಸ್ವಲ್ಪ ನಿಯಮಗಳಿದ್ದು ಆದರೆ ಅದನ್ನು ಮೀರಿದ ಅನೇಕ ನಿಯಮಗಳಲ್ಲಿ ಜನಪರವಾಗಿರುವಂಥ ನಿಯಮಗಳು ಇಲ್ಲಿ ಸೃಷ್ಟಿಸಲ್ಪಟ್ಟು ಹಾಗಾಗಿ ಇದು ಇವತ್ತಿಗೂ ಕೂಡ ಒಂದು ಕಾಲಕ್ಕೆ ಇದು ಕನ್ನಡಕ್ಕೆ ಸಂಬಂಧಿಸಿದ ಧರ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ ಧರ್ಮ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಆಳವಾಗಿ ಅಧ್ಯಯನವಾದಂತೆ ಬೇರೆ ಬೇರೆ ಭಾಷೆಗಳಿಗೆ ಹೋದಂತೆ ನಾವು ಅದನ್ನು ಹೋಲಿಕೆ ಮಾಡೋಕ್ಕೆ ಶುರು ಮಾಡಿದ್ವಿ ಇದು ಕಮ್ಯುನಿಸಂ ಹೋಲಿಕೆ ಮಾಡಿದ್ರೆ ಏನಿದೆ ಸೋಷಿಯಲಿಸಂಗೆ ಹೋಲಿಕೆ ಮಾಡಿದ್ರೆ ಏನಿದೆ ಮತ್ತು ಬೇರೆ ಬೇರೆ ಸಂವಿಧಾನಗಳಿಗೆ ಹೋಲಿಕೆ ಮಾಡಿದ್ರೆ ಏನಿದೆ ಬೌದ್ಧ ಧರ್ಮ ಲಿಂಗಾಯತ ಧರ್ಮ ಮತ್ತು ಜೈನ ಧರ್ಮ ಮತ್ತು ಬಸವ ಧರ್ಮ ಈ ರೀತಿ ಹೋಲಿಕೆಗಳನ್ನು ಮಾಡಿದಾಗ ಇವೆಲ್ಲ ಅಂಶಗಳನ್ನು ಅಧ್ಯಯನ ಮಾಡಿದ ನಂತರ ಇದು ತೆಗೆದುಕೊಂಡ ನಿರ್ಣಯ ಸುಮ್ಮನೆ ಯಾರೋ ಹೇಳ್ತಾರೆ ಅಂಥೇಳಿ ಬಸವಣ್ಣ ವಿಶ್ವಮಾನವಾಗೋದಿಲ್ಲ ಯಾರೋ ನಮ್ಮಂಥವ್ರು ಯಾರೋ ಹೇಳ್ತೀವಿ ಅನ್ನೋದಕ್ಕೆ ಇದು ವಿಶ್ವಧರ್ಮ ಆಗೋದಿಲ್ಲ ಅದೆಲ್ಲ ಲಕ್ಷಣಗಳು ಇದ್ಮೇಲೇ ಈ ಧರ್ಮಕ್ಕೊಂದು ವಿಶ್ವಮಾನ್ಯತೆ ಬಂದಿದೆ ಅನ್ನೋದನ್ನು ನಾವು ನಮ್ಮ ಅನುಭವದ ಮೂಲಕ ಹೇಳಲಿಕ್ಕಾಗ್ತದೆ ಓಕೆ ಸರ್ ಇವಾಗ ನೀವು ಅಂದ್ರಿ ಹಲವು ಧರ್ಮಗಳಿದೆ ಅಂತ ಅದರಲ್ಲಿ ಬಸವ ಧರ್ಮನೇ ಹೆಚ್ಚು ಅಂತ ಇವಾಗ ಗೊತ್ತಾಯಿತು ಸೊ ಹಾಗೆ ಬಸವಣ್ಣನವರು ಏನಕ್ಕೆ ಪ್ರಸ್ತುತರಾಗಿದ್ದಾರೆ ಬಸವಣ್ಣನವರು ಯಾಕೆ ಪ್ರಸ್ತುತರಾಗಿದ್ದಾರೆ ಅಂತಂದರೆ ಅವರು ಸ್ವತಃ ಪ್ರಧಾನಮಂತ್ರಿಯಾಗಿದ್ದರು ಅವರಿಗೆ ಆಡಳಿತ ನಿರ್ವಹಣೆ ವ್ಯವಸ್ಥೆ ಗೊತ್ತಿತ್ತು ಉಳಿದ ಧರ್ಮ ಸಂಸ್ಥಾಪಕರು ಅಂದರೆ ಸಂಪೂರ್ಣವಾಗಿ ಆಧ್ಯಾತ್ಮ ಚಿಂತನೆಯ ಮೂಲಕ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬಂದಿದ್ದರು ನಾವು ಅದನ್ನೇ ಏನು ಹೇಳ್ತೀವಿ ಅಂತಂದರೆ ಈಗ ನಮ್ಮ ದೇಶದಲ್ಲೂ ಕೂಡ ಹಿಮಾಲಯ ಪರ್ವತದಲ್ಲಿ ಋಷಿಮುನಿಗಳಿದ್ದಾರೆ ಅವರು ಧ್ಯಾನ ಮಾಡ್ತಾರೆ ಲೋಕದ ಕಲ್ಯಾಣವನ್ನು ಒಳಿತನ್ನು ಬಯಸ್ತಾರೆ ಅಂತ ಹೇಳ್ತೀವಿ ಆದರೆ ಜನಸಾಮಾನ್ಯರ ಮಧ್ಯೆ ಇದ್ದ ಒಬ್ಬ ವ್ಯಕ್ತಿ ಲೋಕ ಕಲ್ಯಾಣದ ಮಾತುಗಳನ್ನು ಆಡೋದಕ್ಕೂ ಯಾವುದೋ ಒಂದು ಹಿಮಾಲಯ ಪರ್ವತದಲ್ಲಿ ಕೂತ್ಕೊಂಡು ಬರೀ ಲೋಕ ಕಲ್ಯಾಣ ದೇವರ ಧ್ಯಾನದ ಮೂಲಕ ಆಗೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಬಸವಣ್ಣ ಜನರ ಮಧ್ಯೆ ಇದ್ದರು ಮತ್ತು ಭಾಳ ಉನ್ನತವಾದ ಸ್ಥಾನದಲ್ಲಿದ್ದರು ಅವರು ಪ್ರಧಾನಮಂತ್ರಿಯಾಗಿದ್ದರು ರಾಜನ ಆಸ್ಥಾನದಲ್ಲಿ ರಾಜಸತ್ತೆಯ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯಾಗಿದ್ದ ವ್ಯಕ್ತಿ ಪ್ರಜಾಪ್ರಭುತ್ವದ ಬಗ್ಗೆ ಆಲೋಚನೆ ಮಾಡೋದೇ ಭಾಳ ಅಪಾಯಕಾರಿ ಅನ್ನುವಂಥ ಸಂದರ್ಭ ಯಾಕೆಂದರೆ ರಾಜರ ಸಂದರ್ಭದಲ್ಲಿ ಅಲ್ಲಿ ಪ್ರಧಾನಮಂತ್ರಿಗಳಾಗಿದ್ದವರು ಇರ್ಬೋದು ಬೇರೆ ಬೇರೆಯವರು ಅವರೊಂಥರ ರಾಜನನ್ನು ಹೊಗಳಿ ರಾಜನನ್ನು ಖುಷಿಪಡಿಸೋದಷ್ಟೇ ಅವ್ರ ಕೆಲಸ ಅವರೆಂದೂ ಜನಪರವಾಗಿ ಆಲೋಚನೆ ಮಾಡೋಕ್ಕೆ ಸಾಧ್ಯವೇ ಇರಲಿಲ್ಲ ಬಸವಣ್ಣ ಆ ರಾಜಸತ್ತೆ ವ್ಯವಸ್ಥೆಯಲ್ಲಿ ಇದ್ದುಕೊಂಡೂ ಜನರನ್ನು ಪ್ರಜ್ಞಾವಂತರನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಅದಕ್ಕಿಂತಲೂ ಭಾಳ ಮುಖ್ಯ ಅಂದರೆ ಆಗ ದಲಿತರ ಸ್ಥಿತಿ ಭಾಳ ಚಿಂತಾಜನಕವಾಗಿತ್ತು ಒಬ್ಬ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಕೊರಳಲ್ಲೊಂದು ಮಡಿಕೆ ಕೈಯಲ್ಲೊಂದು ಪೊರಕೆ ಹಿಡ್ಕೊಂಡು ಹೋಗ್ತಾ ಇದ್ದ ಅಂತ ನಾವು ವಿವರಣೆಯನ್ನು ಕೇಳ್ತೇವೆ ಅವನು ಹೋಗ್ತಾ ಇರ್ಬೇಕಾ ರಸ್ತೆಯಲ್ಲಿ ಸಂಭೋಳಿ ಸಂಭೋಳಿ ಅಂತ ಹೋಗ್ತಾ ಹೋಗಬೇಕು ಅವನ ನೋಡಬಾರ್ದು ಅವನ ಮುಖನೂ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಜನ ಬಾಗಿಲು ಕಿಟಕಿಗಳನ್ನ ಮುಚ್ಕೊಳ್ತಾ ಇದ್ದರು ಅವನು ಉಗುಳ್ಬೇಕಂತ ಅನಿಸಿದ್ರೆ ತನ್ನ ಕೊರಳಲ್ಲಿರೋ ಮಡಿಕೆಯಲ್ಲಿ ಉಗುಳ್ಬೇಕು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ತಾನು ಹೋದ ಜಾಗನ ಸ್ವಚ್ಛ ಮಾಡ್ಕೊಂಡು ಹೋಗುವಂಥ ಒಂದು ಹೀನಾಯ ಜಾತಿ ವ್ಯವಸ್ಥೆಯ ಪದ್ಧತಿ ಇತ್ತು ಅದು ಬಸವಣ್ಣನಂಥ ಒಂದು ಮಾನವೀಯತೆ ಇರುವಂಥ ಪ್ರಧಾನಮಂತ್ರಿ ಇಷ್ಟ ಆಗಲಿಲ್ಲ ಆದರೆ ಅದನ್ನು ರಾಜನೀತಿಯ ಮೂಲಕ ಬದಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ರಾಜನೀತಿಯಿಂದ ಅದನ್ನು ಪೊಲಿಟಿಕಲ್ ಪಾಲಿಸಿಯಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಆ ಕಾರಣಕ್ಕೆ ಅವರೇನು ಮಾಡಿದರು ತಮ್ಮದೇ ಆದ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಹುಟ್ಟುಹಾಕಿದರು ರಾಜನ ಒಪ್ಪಿಗೆ ಇತ್ತು ಇಲ್ಲ ಅದೆಲ್ಲ ಪ್ರಶ್ನೆ ಅಲ್ಲಿ ಸಾಧ್ಯ ಆಗ್ತಿರಲಿಲ್ಲ ಮೊದಲು ಈ ಜಾತಿ ವ್ಯವಸ್ಥೆ ಹೋಗಬೇಕು ಮಹಿಳೆಯರಿಗೆ ಆಗುವಂಥ ಅವಮಾನ ನಿಲ್ಲಬೇಕು ಮಹಿಳೆಗೂ ಎಲ್ಲ ರೀತಿಯ ಸ್ವಾತಂತ್ರ್ಯ ಸಿಗಬೇಕು ಆಧ್ಯಾತ್ಮ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಸಿಗಬೇಕನ್ನೋ ಕಾರಣಕ್ಕೆ ಏನು ಮಾಡಿದರು ಅನುಭವ ಮಂಟಪವನ್ನು ಆರಂಭ ಮಾಡಿದರು ಅಲ್ಲಿ ಅಲ್ಲಮ ಪ್ರಭುಗಳನ್ನು ಆ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದರು ಅಂದರೆ ಈಗ ನಾವೇನೊಂದು ಪ್ಯಾರಲಲ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಕರಿಬೋದು ಅದಕ್ಕೆ ಅನುಭವ ಮಂಟಪವನ್ನು ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಂತ ಕರೀತಾರೆ ಸುಮ್ಮನೆ ಅಲ್ಲ ಅದೆಲ್ಲ ನೋಡಿದ ಮೇಲೇ ಅಲ್ಲಿದ್ದ ಅಲ್ಲೆಲ್ಲ ಚರ್ಚೆಗಳು ನಡೀತಾ ಇತ್ತು ಅಲ್ಲಿ ಮೊದಲು ಕೊಟ್ಟಿದ್ದಾರೆ ಮೊದಲೆಲ್ಲ ಮನುಷ್ಯ ಇವತ್ತು
ಇಡೀ ಒಂದು ದೇಶದ ಬೆಳವಣಿಗೆ ಒಂದು ರಾಜ್ಯದ ಬೆಳವಣಿಗೆ ಅಂದ್ರೆ ಅರ್ಥ ಎಲ್ಲರೂ ಶಿಕ್ಷಣವನ್ನು ಪಡೆಯಬೇಕು ಶಿಕ್ಷಣ ಪಡೆದ ಮೇಲೆ ಮಾತ್ರ ಆ ವ್ಯಕ್ತಿಗೆ ಅರ್ಥ ಇರ್ತದೆ ಸುಶಿಕ್ಷಿತರಾದಾಗ ಕೊಡುವಂತ ಅಭಿವ್ಯಕ್ತಿ ಇದೆಯಲ್ಲ ಅದಕ್ಕಿರೋ ಬೆಲೆನೇ ಬೇರೆ ಆ ಶಿಕ್ಷಣ ವ್ಯವಸ್ಥೆ ಎಲ್ಲರಿಗೂ ಸಿಗುವ ಹಾಗೆ ಮಾಡ್ಕೊಂಡ್ರು ಮೊದಲೇನು ಆ ಜಾತಿ ವ್ಯವಸ್ಥೆ ಇತ್ತಲ್ಲ ಅದನ್ನು ನಿರ್ಬಂಧ ಮಾಡಲಿಕ್ಕೆ ಎಲ್ಲರಿಗೂ ಅಲ್ಲಿ ಅನುಭವ ಮಂಟಪದಲ್ಲಿ ಮುಕ್ತವಾದ ಪ್ರವೇಶವನ್ನು ಕೊಟ್ಟರು ಅದಕ್ಕೆ ಬಿಜ್ಜಳನ ಜೊತೆಗಿರುವಂತಹ ತಮ್ಮ ವೈಯಕ್ತಿಕ ಸ್ನೇಹವನ್ನು ಬಳಸಿಕೊಂಡ್ರು ಆದರೆ ದುರ್ಬಳಕೆ ಮಾಡ್ಕೊಳ್ಳಲಿಲ್ಲ ಪರ್ಯಾಯವಾಗಿ ಬಳಸಿದ್ರು ಅನುಭವ ಮಂಟಪದಲ್ಲಿ ಏನು ಚರ್ಚೆ ನಡೀತಾ ಇತ್ತು ಮೊದಲು ಅದಕ್ಕೆ ಇಷ್ಟಲಿಂಗವನ್ನು ದೇವಾಲಯ ಸಂಸ್ಕೃತಿಯನ್ನು ನಿರಾಕರಣೆ ಮಾಡಿ ದೇಹದ ಸಂಸ್ಕೃತಿಗೆ ದೇಹಾಲಯ ಸಂಸ್ಕೃತಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವರ ಕೊರಳಿಗೆ ಇಷ್ಟಲಿಂಗವನ್ನು ಕೊಟ್ಟು ನಿಮಗೆ ಯಾವುದೇ ಜಾತಿ ಇಲ್ಲ ಇವತ್ತಿನಿಂದ ನೀವೆಲ್ಲರೂ ಒಂದು ಅರ್ಹತೆಯನ್ನು ಪಡ್ಕೊಂಡ್ರಿ ಅನ್ನುವಂಥ ಆಧ್ಯಾತ್ಮದ ಜ್ಞಾನವನ್ನು ಕೊಟ್ಟು ಅನುಭವ ಮಂಟಪದಲ್ಲಿ ಕರ್ಕೊಂಡ್ರು ಅಲ್ಲಿನ ಚರ್ಚೆಗಳ ಮೂಲಕವಾಗಿ ವಾತಾವರಣ ತಿಳಿಯಾಗ್ತಾ ಹೋಯಿತು ಏನು ಹಿಂಸೆಯನ್ನು ಅನುಭವಿಸ್ತಿದ್ರು ಜಾತಿ ವ್ಯವಸ್ಥೆ ಹಿಂಸೆಯನ್ನು ಅನುಭವಿಸ್ತಿದ್ರಲ್ಲ ಅದು ಕಡಿಮೆ ಆಯಿತು ಅದು ಕಡಿಮೆ ಆದಮೇಲೆ ಒಂದು ಸಾಮಾಜಿಕ ಪ್ರಗತಿ ಕಾಣಿಸ್ಕೊಳ್ತು ಒಟ್ಟಾರೆ ಒಂದು ಅರ್ಧ ಶತಮಾನದ ಕಾಲಘಟ್ಟ ಅದು ಆ ಅರ್ಧ ಶತಮಾನದ ಕಾಲಘಟ್ಟದಲ್ಲಿ ಹಾಗಾದರೆ ಇದೆಲ್ಲ ಏನು ಚರ್ಚೆ ನಡೀತದಲ್ಲ ಈಗ ಹೇಗೆ ನಮ್ಮಲ್ಲಿ ಪಾರ್ಲಿಮೆಂಟ್ನಲ್ಲಿ ರೆಕಾರ್ಡ್ಸ್ ಅಂತ ಆಗ್ತದೆ ಹಾಗಿದ್ದ ದಾಖಲೆ ಯಾವುದ್ರ ಮೂಲಕ ಆಗಬೇಕಂದ್ರೆ ವಚನಗಳ ಮೂಲಕ ಆಗಬೇಕು ಅಂತ ನೀವು ಹೇಳೋ ನಿಮ್ಮ ಅಭಿಪ್ರಾಯನೂ ದಾಖಲೆ ಮಾಡ್ತೀನಿ ಇನ್ನೊಬ್ಬ ಶರಣರು ಹೇಳಿದ್ರು ಅದನ್ನು ದಾಖಲೆ ಮಾಡ್ತೀವಿ ಆ ದಾಖಲಿಸುವ ವ್ಯವಸ್ಥೆ ಬಂತಲ್ಲ ಇಡೀ ದಾಖಲೀಕರಣ ಮತ್ತು ಅದನ್ನು ನಡೆಸುವಂಥ ಪ್ರಕ್ರಿಯೆ ಇದೆಯಲ್ಲ ಅದು ಅದ್ಭುತವಾದದ್ದು ಅದನ್ನು ಜಗತ್ತಿನಲ್ಲಿ ಅಲ್ಲಿವರೆಗೂ ಯಾವುದೇ ದಾರ್ಶನಿಕರು ಆಲೋಚನೆ ಮಾಡಿರಲಿಲ್ಲ ಅದು ಅದಕ್ಕಿಂತಲೂ ಭಿನ್ನವಾಗಿ ಬಸವಣ್ಣ ಮತ್ತು ಅವನ ಬಸವಾದಿ ಶರಣರು ಬಹಳ ಮಹತ್ವದ್ದಾಗಿ ನಮಗೆ ಕಾಣಿಸ್ತಾರೆ ಓಕೆ ಸರ್ ಇವಾಗ ವಚನ ಸಾಹಿತ್ಯನ ಅಧ್ಯಯನ ಮಾಡೋದ್ರ ಮೂಲಕ ನಮಗೆ ನೆಮ್ಮದಿ ಜೀವನ ಸಿಗುತ್ತೆ ಅಂತೀರಾ ನೀವು ಖಂಡಿತವಾಗಿ ನೆಮ್ಮದಿ ಜೀವನ ಸಿಗುತ್ತೆ ಅನ್ನೋದಕ್ಕೆ ಮನುಷ್ಯನ ಬದುಕನ್ನು ಯಾವ ರೀತಿ ಸರಳ ಈಗ ನೋಡಿ ಎಷ್ಟೊಂದು ವಾದಗಳಿದಾವೆ ಈ ಜಗತ್ತಿನಲ್ಲಿ ಎಲ್ಲ ಧರ್ಮದ ಉದ್ದೇಶ ಸಮಾನತೆ ಮತ್ತು ಮನುಷ್ಯನ ಮಾನಸಿಗೆ ನೆಮ್ಮದಿಯನ್ನು ನೀಡುವಂಥದ್ದು ನಮ್ಮ ಋಷಿ ಮುನಿಗಳು ಯೋಗ ಧ್ಯಾನ ಇತ್ಯಾದಿಯನ್ನು ಹೇಳಿದರು ಆದರೆ ಸಂಸಾರದಲ್ಲಿ ಜಂಜಾಟದಲ್ಲಿ ಇರೋ ಮನುಷ್ಯ ಒಬ್ಬ ಯೋಗಿಯಾಗಿ ಸನ್ಯಾಸಿಯಾಗಿ ತಪಸ್ಸನ್ನ ಮಾಡ್ತಾ ಕೂಡೋಕ್ಕಾಗಲ್ಲ ನೀವು ನಿಮ್ಮ ವೃತ್ತಿಯನ್ನು ಇಟ್ಕೊಂಡೇ ನೀವು ಈ ಸಂಸಾರ ಜೀವನದಲ್ಲಿ ಇದ್ದುಕೊಂಡೇ ಹೇಗೆ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನೋದನ್ನು ಹೇಳಿದರು ಅಂದರೆ ನಿಮಗೆ ಕಾಯಕ ಮುಖ್ಯ ಏನು ಕೆಲಸ ಮಾಡ್ತಿರಲ್ಲ ಅದೇ ಕಾಯಕದಲ್ಲಿರ್ರಿ ಆದರೆ ವಿಚಾರಧಾರೆ ಒಂದೇ ಆಗಿರಲಿ ನಿಮ್ಮದು ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು ಹಾಗಾಗಿ ಕಾಯಕ ಮೊದಲನೇ ಆದ್ಯತೆಯನ್ನು ಕೊಟ್ಟರು ಆಮೇಲೆ ಇಷ್ಟಲಿಂಗದ ಎಲ್ಲ ಗುಡಿಗುಂಡಾರ ಸಂಸ್ಕೃತಿಯನ್ನು ಧಿಕ್ಕರಿಸಿ ಏಕದೇವೋಪಾಸನೆಯ ಸಂಕೇತವಾಗಿರುವಂಥ ಇಷ್ಟಲಿಂಗವನ್ನು ನಿಮ್ಮ ಕೈಯಲ್ಲಿ ಕೊಟ್ಟರು ಮೂರನೇದ್ದು ನೀವೇನು ಕೆಲಸ ಮಾಡ್ತೀರಿ ನಿಮಗೆ ಮಿಕ್ಕಿದ್ದನ್ನು ನೀವು ದಾಸೋಹ ಮಾಡಿ ಅದನ್ನು ಅನುಭವ ಮಂಟಪಕ್ಕೆ ತಂದು ಹಾಕಿ ಅಂತ ಹೇಳಿದರು ಇದರ ಮೂಲಕವಾಗಿ ಏನಾಯಿತು ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮಾಡೋದಕ್ಕೆ ಹೊಟ್ಟೆಗೆ ಬಟ್ಟೆಗೆ ಆ ಹೊಟ್ಟೆ ಬಟ್ಟೆ ಯಾವುದರಿಂದ ದೂರ ಆಯಿತು ಅಂದರೆ ಕಾಯಕ ಸಂಸ್ಕೃತಿಯಿಂದ ದೂರ ಆಯಿತು ಆಮೇಲೆ ರಾಜಸತ್ತೆಯ ಮೇಲೆ ಹೆಚ್ಚು ಆಧರಿಸುವಂಥ ವಾತಾವರಣ ದೂರ ಆಯಿತು ಹಾಗಾಗಿ ಅದು ನಿಧಾನಕ್ಕೆ ತಂದರು ಒಂದೇ ಅದು ಓವರ್ ನೈಟ್ ಮಾಡಿದ ಒಂದು ರೆವಲ್ಯೂಷನ್ ಅಲ್ಲ ಜನರಿಗೆ ಜ್ಞಾನವನ್ನು ಹೇಗೆ ನಾವು ಪೈರಿಗೆ ನೀರನ್ನು ಜೋರಾಗಿ ಹರಿಸಲ್ಲ ನಿಧಾನವಾಗಿ ನಾವೇನು ನೀರು ಉಣಿಸ್ತೀವಲ್ಲ ಭೂಮಿಗೆ ಆ ಥರ ನಿಧಾನವಾಗಿ ಜನರ ಮನಸ್ಸಿನ ವಿಕಸನವನ್ನು ಮಾಡ್ತಾ ಮಾಡ್ತಾ ಇಡೀ ಒಂದು ಅದರ ಬೆಳವಣಿಗೆಗೆ ಕಾರಣರಾದರು ಅದರಲ್ಲೂ ಮುಖ್ಯವಾಗಿ ನಮಗೆ ಆಧಾರ ಏನಾಯಿತು ಪ್ರತಿಯೊಂದು ಕಾಲಘಟ್ಟದಲ್ಲೂ ಏನೇನೋ ಹೋರಾಟ ನಡೆದು ಏನೇನೋ ಚಳವಳಿ ನಡೆದು ಆದರೆ ಅದಕ್ಕೆ ಬೇಕಾದಷ್ಟು ನಮಗೆ ಸಾಕ್ಷಿಗಳು ಸಿಗೋದಿಲ್ಲ ಬಸವಣ್ಣನವರು ಮಾಡಿದ ಕೆಲಸ ಏನು ಅಂತಂದರೆ ವಚನಗಳನ್ನು ಸಾಕ್ಷಿಯಾಗಿಟ್ರು ಪ್ರತಿಯೊಬ್ಬರನ್ನ ಅಲ್ಲಿ ಬರೆಸಿ ಅವರ ಅಭಿಪ್ರಾಯಗಳಿಗೆ ಒಪ್ಪಿಗೆ ತೊಗೊಂಡ ಮೇಲೇ ಅದು ಅಲ್ಲಿನ ಪೀಠಾಧಿಪತಿ ಅಲ್ಲಮ್ಮ ಪ್ರಭುಗಳು ಒಪ್ಪಿದ ಮೇಲೇ ಅದಕ್ಕೊಂದು ಜಾರಿಗೊಳಿಸುವಂಥ ತಂದರು ಮತ್ತು ಯಾರು ನುಡಿತಿದ್ರು ಅದರಂಗೆ ನಡ್ಕೊಳ್ತಾ ಇದ್ದರು ಯಾರೇನು ನಡ್ಕೊಂಡಿದ್ರು ಅದನ್ನು ನುಡಿಯಲ್ಲಿ ದಾಖಲಿಸ್ತಿದ್ರು ಎಮ್ಮ ನಡೆಯೊಂದು ಪರಿ ನುಡಿಯೊಂದು ಪರಿ ಅಲ್ಲ ಅನ್ನೋದನ್ನು ಶರಣರು ತಮ್ಮ ವಚನಗಳ ಮೂಲಕ ಹೇಳಿದ್ದು ನಮಗೆ ಸಾಕ್ಷಿಯಾಗಿದೆ ಸರ್ ಇವಾಗ ತಾವು ಬೇರೆ ಬೇರೆ ವಿವಿಧ ಭಾಷೆಗಳ ಸಾಹಿತ್ಯನ ಅಭ್ಯಾಸ ಮಾಡಿದ್ದೀರಾ ಸೊ ಇದು ವಚನ ಮಾರ್ಗನೇ ಶ್ರೇಷ್ಠ ಅಂತ ನಿಮಗೇನಕ್ಕೆ ಅನಿಸ್ತು ಯಾಕೆ ಅನಿಸ್ತು ಅಂತಂದರೆ ಬೇರೆ ಬೇರೆ ಧರ್ಮಗಳ ಬೇರೆ ಬೇರೆ ಭಾಷೆಗಳ ಸಾಹಿತ್ಯದಲ್ಲಿ ಅಲ್ಲಿ ಕಲ್ಪನೆ ಇದೆ ಅಲ್ಲಿ ಒಂದಿಷ್ಟು ಫ್ಯಾಂಟಸಿಗೆ ಕಾರಣ ಇದೆ ಆದರೆ ಇವರು ಸಂಪೂರ್ಣವಾಗಿ ವೈಜ್ಞಾನಿಕ ತಳಹದಿ ಮೇಲೇ ಈ ಧರ್ಮವನ್ನು ಸ್ಥಾಪನೆ ಮಾಡಿದರು ಮತ್ತು ಅಲ್ಲಿ ಯಾವುದೇ ಒಂದು ಮೌಢ್ಯತೆಗೆ ಅವಕಾಶ ಇರಲಿಲ್ಲ ಈಗೇನಾಗುತ್ತೆ ಬೇರೆ ಬೇರೆ ಭಾಷೆದ ಸಾಹಿತ್ಯವನ್ನು ನಾವು ನಾಟಕಗಳನ್ನಾಗಲಿ ಏನು ಯಾವ ರೀತಿ ಓದ್ತೇವೆ ಅಂತಂದರೆ ಮನೋರಂಜನೆಯಾಗಿ ನೋಡ್ತೇವೆ ಅದರ ವಚನ ಸಾಹಿತ್ಯದ ಉದ್ದೇಶ ಮನೋರಂಜನೆ ಅಲ್ಲ ಮನಸ್ಸಿನ ವಿಕಸನ ವ್ಯಕ್ತಿತ್ವದ ಒಂದು ವಿಕಸನ ವ್ಯಕ್ತಿತ್ವ ವಿಕಸನ ಆಗಬೇಕಾಗಿತ್ತು ಅಂದರೆ ಸಾಮಾನ್ಯ ಮನುಷ್ಯ ಅಸಾಮಾನ್ಯನಾಗಲಿಕ್ಕೆ ಇರುವಂಥ ಮಾರ್ಗ ಒಂದು ಕಡೆ ಆದರೆ ತನ್ನ ಎಲ್ಲ ಸಾಮಾನ್ಯ ಸಂಗತಿಗಳ ನೋವಿನ ಮಧ್ಯನೂ ಅವನು ನೆಮ್ಮದಿಯಿಂದ ಇರಬಹುದು ಸಾಮಾನ್ಯರಾಗಿ ಬದುಕಬಹುದು ಅನ್ನೋದನ್ನು ರೂಪಿಸಲಿಕ್ಕೆ ಮೊದಲು
ಈಗ ನಾವು ಯಾವುದೇ ಒಂದು ವ್ಯಕ್ತಿಯನ್ನು ಪರಿಪೂರ್ಣನಾಗಿ ಮಾಡಬೇಕಾದ್ರೆ ಒಂದು ಟ್ರೈನಿಂಗ್ ಅಂತ ಮಾಡ್ತೇವೆ, ವರ್ಕ್ಶಾಪ್ ಅಂತ ಮಾಡ್ತೇವೆ. ಆ ಟ್ರೈನಿಂಗ್ ಮತ್ತು ವರ್ಕ್ಶಾಪ್ನ ಉದ್ದೇಶ ಏನು ಅಂತಂದರೆ, ಅವನು ತಾನು ನಂಬಿರಬಹುದಾದ ಎಲ್ಲ ಒಂದೇನು ಭ್ರಮೆಗಳನ್ನು ಬಿಟ್ಟು ಹೊರಗೆ ಬರಲಿ, ಅವನು ಒಂದು ವಾಸ್ತವವಾದದ ಮೇಲೆ ಆಲೋಚನೆ ಮಾಡಲಿ, ಆ್ಯಂಡ್ ಹಿ ಶುಡ್ ನೋ ರಿಯಾಲಿಟಿ, ಅವನು ಹಿ ಶುಡ್ ಕಮ್ ಔಟ್ ಆಫ್ ಹಿಸ್ ಇಲ್ಯೂಷನ್. ಆ ಕಾರಣಕ್ಕೆ ಆ ಭ್ರಮೆಗಳನ್ನು ಬಿಟ್ಟು ಹೊರಗೆ ಬರಲಿ ಅನ್ನೋ ಕಾರಣಕ್ಕೇ ಬದುಕಂದ್ರೆ ಏನು, ಬದುಕಿಗಿರಬಹುದಾದ ಶಕ್ತಿ ಏನು, ಮನುಷ್ಯನಿಗಿರಬಹುದಾದ ಸಾಮರ್ಥ್ಯ ಏನು, ಮನುಷ್ಯನಲ್ಲಿರಬಹುದಾದ ಬದಲಾವಣೆ ಮಾಡ್ಕೊಳ್ಳೋಕ್ಕಿರುವ ದಾರಿ ಏನು ಅನ್ನೋದನ್ನು ರೂಪಿಸಿಕೊಟ್ರು. ಆವಾಗ ಧರ್ಮಪ್ರೇರಿತ ಸಮಾಜವಾಗಿರೋದ್ರಿಂದ, ರಾಜಪ್ರೇರಿತ ಸಮಾಜವಾಗಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯ ತನ್ನ ತೊಂದರೆ ಆದಾಗ ದೇವರನ್ನು ಮೊರೆ ಹೋಗ್ತಿದ್ದ. ಆ ದೇವರನ್ನು ಮೊರೆ ಹೋಗಬೇಕಾದ್ರೆ ದೇವಸ್ಥಾನಗಳಿಗೆ ಹೋಗ್ತಿದ್ದ. ದೇವಸ್ಥಾನಗಳಲ್ಲಿ ಮಧ್ಯವರ್ತಿಯಾಗಿ ವೈದಿಕ ವ್ಯವಸ್ಥೆಯ ಪೂಜಾರಿ ಇರ್ತಿದ್ದ. ದೇವರು ಮತ್ತು ನಿನ್ನ ಮಧ್ಯ ಅನುಸಂಧಾನಕ್ಕೆ ಮಧ್ಯವರ್ತಿ ಬೇಡ, ನೀನೇ ದೇವರು, ನಿನಗೇನು ಭಾವನೆಗಳಿದೆ ಅದನ್ನು ನೀನು ನೇರವಾಗಿ ದೇವರಿಗೆ ಸಲ್ಲಿಸಬೇಕು. ಅದರಿಂದ ನೀನು ಮನಃಶಾಂತಿಯನ್ನು, ಏಕೆಂದರೆ ಅದು ಒಂಥರ ಮನುಷ್ಯನ ನಂಬಿಕೆ, ನಾನು ಕಷ್ಟಗಳನ್ನು ನಾನು ದೇವ್ರಿಗೆ ಹೇಳ್ಕೊಂಡ್ರೆ ನನಗೆ ಸಮಾಧಾನ ಆಗುತ್ತೆ ಅನ್ನೋ ನಂಬಿಕೆ. ಅದನ್ನೇ ಬಸವಣ್ಣನವರು ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಗೆ ಶರಗೊಡ್ಡಿ ಬೇಡುವೆ ಅಂತಾನೆ. ಅಂದರೆ ನೀನು ನಿನ್ನ ಭಾವನೆಗಳಿಗೆ ದೇವರನ್ನು ಸಮರ್ಪಣಾ ಭಾವದಿಂದ ಕೇಳಿಕೊಂಡಾಗ ಮಾತ್ರ ನಿನಗೆ ಉತ್ತರ ಸಿಗ್ತದೆ. ಅಲ್ಲಿವರೆಗೂ ಜನರ ನಂಬಿಕೆ ಏನಿತ್ತು? ಹಾಗಾದರೆ ಅದನ್ನು ಕೇಳ್ಕೊಳ್ಳೋಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನದಲ್ಲಿರುವ ಮಧ್ಯವರ್ತಿ ಪೂಜಾರಿ ಬಿಟ್ಟರೆ ಒಳಗೆ ಹೋಗಬೇಕು, ಆಮೇಲೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಇದು ಬೇಡಿಕೆ ಅನ್ನೋದು ನಮ್ಮ ವೈಯಕ್ತಿಕ, ಯಾರಿಗೂ ಹೇಳಲಾರದ ಒಂದು ಸಂಕಟ, ಯಾರಿಗೂ ಹೇಳಲಾಗದ ತಲ್ಲಣ, ಅದು ತುಂಬ ಖಾಸಗಿ ವಿಷಯ. ಅದನ್ನು ಹೇಗೆ ಮಧ್ಯವರ್ತಿಗೆ ಹೇಳಲಿಕ್ಕಾಗತ್ತೆ, ಪೂಜಾರಿಗೆ ಹೇಗೆ ಹೇಳಲಿಕ್ಕಾಗತ್ತೆ, ಅವನು ಹೇಗೆ ಅದನ್ನು ದೇವರಿಗೆ ತಲುಪಿಸೋಲ್ಲ, ಏನೀ ಭ್ರಮೆ ಇತ್ತಲ್ಲ, ಇದನ್ನು ಈ ವ್ಯವಸ್ಥೆಯನ್ನು ಮೊದಲು ಬಸವಣ್ಣನವರು ಮುರಿದ್ರು. ಮುರಿದ ನೀನು ನಿನ್ನ ಕೈಯಲ್ಲಿ ಇಷ್ಟಲಿಂಗ ಮಾಡು, ಶಿವಯೋಗದ ಮೂಲಕವಾಗಿ ನೀನು ನಿನ್ನ ಭಗವಂತನನ್ನು ಹಾಡು, ಬೇಡು, ನೀನು ಪರಿಹಾರ ಕಂಡುಕೊ ಅನ್ನುವಂಥ ಸತ್ಯವನ್ನು ಹೇಳಿದ ಕಾರಣಕ್ಕಾಗಿ ಜನರಿಗೆ ಅದು ನಿಜ ಅನ್ನಿಸ್ತು. ಯಾವಾಗ ನಾವು ಯಾವುದೇ ಒಂದು ಮೌಲ್ಯವನ್ನು, ತತ್ವವನ್ನು ಹೇಳಿದಾಗ ಅವ್ರಿಗೆ ಕನ್ವಿನ್ಸ್ ಆಗಬೇಕು, ನಿಜ ಅನ್ನಿಸ್ಬೇಕು. ಆ ನಿಜ ಮಾಡೋದಿದೆಯಲ್ಲ, ಅಷ್ಟು ಸರಳವಾದ ಮಾರ್ಗ ಇರಲಿಲ್ಲ. ಆ ಆಧ್ಯಾತ್ಮ ಮಾರ್ಗವನ್ನು ಸರಳೀಕೃತಗೊಳಿಸಿದ್ದರಿಂದ ಇದಕ್ಕೆ ಹೆಚ್ಚು ಮಾನ್ಯತೆ ಸಿಗಲಿಕ್ಕೆ ಸಾಧ್ಯ ಆಯಿತು. ವಚನ ಸಾಹಿತ್ಯದ ಮೂಲಕ ಇವಾಗ ಹೊಸ ತಲೆಮಾರುಗಳೇನಿದೆ ಅದಕ್ಕೆ ವಚನ ಮೂಲಕ ವ್ಯಕ್ತಿತ್ವ ವಿಕಸನ ತರಬೇತಿ ಅದನ್ನು ನೀಡ್ಬೋದಾ? ಒಂದು ನಂಬಿಕೆ ಇದೆ. ನಾವು ನೀಡ್ಬೋದು ಅಂದರೆ ಹೇಗೆ ನೀಡ್ಬೋದು? ನೀಡ್ಬೋದು ಅಂತಂದರೆ ನಾವು ಹೇಳುವ ಅಂಶಗಳಿರ್ತಾವಲ್ಲ, ನಮಗೊಂದು ಆಧಾರ ಇರುತ್ತೆ. ಈ ಪ್ರತಿಯೊಂದು ಇವತ್ತು ನಾವು ಒಂದು ಕೌನ್ಸಿಲಿಂಗ್ ಮಾಡಬೇಕಾದಾಗ, ಕ್ಲಾಸ್ನಲ್ಲಿ ಪಾಠ ಮಾಡಬೇಕಾದಾಗ ಅಥವಾ ತರಬೇತಿ ಕೊಡಬೇಕಾದಾಗ ಇದಕ್ಕೆ ಆಧಾರ ಏನು, ಸಾಕ್ಷಿ ಏನು ಅಂತ ಕೇಳ್ತಾರೆ. ಆಮೇಲೆ ಯಾವುದನ್ನು ನಾವು ಇವತ್ತಿನ ಹೊಸ ತಲೆಮಾರಿನ ಹುಡುಗರು ಏನಾರು ಹೇಳಿದ ತಕ್ಷಣ ಇದಕ್ಕೆ ಆಧಾರ ಏನು ಅಂತಾರೆ. ಯುವಮನಸ್ಸುಗಳು ಇವತ್ತು ಸಾಕಷ್ಟು ಮಾಹಿತಿ ಇರೋದ್ರಿಂದ, ನಮ್ಮಲ್ಲಿ ಗೂಗಲ್ನಂಥ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇರಬೇಕಾದಾಗ ಪ್ರತಿಯೊಂದು ತನ್ನ ಮನುಷ್ಯ ತನ್ನ ಸಮಸ್ಯೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳೋಕ್ಕೆ ನೋಡ್ತಾನೆ. ಹಾಗಾಗಿ ಇಡೀ ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನಾರು ಹೇಳಿದಾಗ ನೀವೇನು ಯಾವ ಆಧಾರ ಮೇಲೆ ಹೇಳ್ತೀರಿ? ನಾವು ಅನೇಕ ಅಮೇರಿಕಾ, ಜರ್ಮನಿ, ಬೇರೆ ಬೇರೆ ದೇಶದ ಸಾಹಿತ್ಯದ ಕೃತಿಗಳಲ್ಲಿ ಹ್ಯೂಮನ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಎಲ್ಲ ನಿಯಮಗಳನ್ನು ಹೇಳ್ತಾ ಬರ್ತಾರೆ. ಅವುಗಳನ್ನು ನಡಿ ನೋಡಪ್ಪ, ನಿನ್ನ ಮನಸ್ಥಿತಿ ಹೀಗಿದೆ, ನಿಂದು ನಿನಗೆ ಮೂರು ಥರದ ಹಂತ ಇದೆ, ಕಾನ್ಷಿಯಸ್ ಮೈಂಡ್ ಇದೆ, ಸಬ್ ಕಾನ್ಷಿಯಸ್ ಮೈಂಡ್ ಇದೆ, ಅನ್ಕಾನ್ಷಿಯಸ್ ಸ್ಥಿತಿಗೆ ನೀನು ಹೋಗ್ತಿ. ಅದೇ ಇದೇನು ರೀ, ನಾನು ಅನ್ಕಾನ್ಷಿಯಸ್ ಇದ್ದೀನಿ, ಕಾನ್ಷಿಯಸ್ ಇದ್ದೀನಿ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ? ನಾನು ಅದನ್ನು ಮನಃಶಾಸ್ತ್ರದ ಆಧಾರದ ಮೇಲೆ ಹೇಳ್ತೀನಿ. ಹಾಗೆ ಮನಃಶಾಸ್ತ್ರದ ಆಧಾರದ ಮೇಲೆ ಹೇಳೋದಕ್ಕೆ ಪರಿಹಾರ ಏನು? ಪರಿಹಾರ ಹೀಗೆ ನಮ್ಮ ವೇದ ಉಪನಿಷತ್ತುಗಳಲ್ಲಿ ಹೀಗೆ ಹೇಳಿದ್ದಾರೆ, ಅಥವಾ ಧರ್ಮದಲ್ಲಿ ಹೀಗೆ ಹೇಳಿದ್ದಾರೆ, ಆಧ್ಯಾತ್ಮದಲ್ಲಿ ಹೀಗೆ ಹೇಳ್ತಾರೆ, ಸೈಕಾಲಜಿಯಲ್ಲಿ ಹೀಗೆ ಹೇಳ್ತಾರೆ ಅಂತ ಹೇಳ್ತಾ ಬರಬೇಕಾದಾಗ, ಹೌದು ಅದನ್ನು ನಮ್ಮ ಶರಣರು ಹೇಳಿದ್ದಾರೆ. ನಮ್ಮ ಶರಣರು ಏನು ತತ್ವಜ್ಞಾನಿಗಳು ಅಷ್ಟೇ ಆಗಿದ್ದರು ಹೊರತಾಗಿ ಅವರಿಗೆ ಈ ಥರದ ಆಧುನಿಕ ಪದವಿ ಯಾವುದಿರಲಿಲ್ಲ. ಅವರು ಡೆಸಿಗ್ನೇಷನ್ ಇರದೇ ಹೋದರೂ ಕೂಡ ತಮ್ಮ ಜೀವನಾನುಭವದ ಆಧಾರದ ಮೇಲೆ ಏನು ಹೇಳಿದ್ದಾರೆ ಅದನ್ನಿಟ್ಕೊಂಡು ನಾವು ಇದನ್ನು ಪಡಿಬೇಕು ಅನ್ನೋದನ್ನು ವಚನಶಾಸ್ತ್ರಗಳನ್ನು ಒಂದೊಂದೇ ವಚನಗಳು ಇಡೀ ನನ್ನ ಈ ಚಿಂತನ ಮಾಲಿಕೆಯಲ್ಲೂ ಕೂಡ ವಚನ ಮಾರ್ಗದಲ್ಲಿ ಕೂಡ ನಾನು ಅದನ್ನೇ ಹೇಳ್ತೇನೆ. ಹೇಗೆ ಒಂದು ವಚನ ಒಬ್ಬ ವ್ಯಕ್ತಿಯ ಮನಸ್ಸನ್ನು ಪರಿವರ್ತಿಸಿ, ಉದಾಹರಣೆಗೆ ಒಬ್ಬ ಒಂದು ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್, ಒಂದು ಸಿದ್ಧಾಂತನ ರೂಪಿಸಬೇಕಾದ ವ್ಯಕ್ತಿ ಏನು ಮಾಡ್ತಾನೆ, ಅದ್ರ ಬಗ್ಗೆ ತುಂಬ ಆಳವಾದ ಅಧ್ಯಯನ ಮಾಡ್ತಾನೆ, ಚಿಂತನೆ ಮಾಡ್ತಾನೆ. ಇದು ಹೌದು ಥೇರಿ ಅಂತ ಕರಿತೀವಿ. ಆ ಥೇರಿ ಯಾವಾಗ ಅದು ಒಂದು ಶಾಸ್ತ್ರ ಹೊರಗೆ ಬರುತ್ತೆ ಅಂತಂದರೆ ಪ್ರೂಫ್ ಆಗಬೇಕು, ಅದು ಹೌದು ಅಂತ ಸಾಬೀತಾಗಬೇಕು. ಉದಾಹರಣೆಗೆ ವೈದ್ಯ ಕ್ಷೇತ್ರದಲ್ಲಿ ಇಂಥದ್ದೊಂದು ರೋಗ ಇದೆ ಅಂತ ಕಂಡುಹಿಡಿತಾರೆ, ಆಮೇಲೆ ಇಂಥದ್ದೊಂದು ಮೆಡಿಸನ್ ಕಂಡುಹಿಡಿತಾರೆ, ಆ ಮೆಡಿಸನ್ನನ್ನು ಆ ರೋಗಿ ಮೇಲೆ ಪ್ರಯೋಗ ಮಾಡಿ ಅದು ಸಕ್ಸಸ್ ರಿಸಲ್ಟ್ ಕೊಟ್ಟರೆ ಅದನ್ನು ಜಾರಿಗೊಳಿಸ್ತಾರೆ. ಹಾಗೆ ಈ ವಚನಶಾಸ್ತ್ರ ಕೂಡ ನಮ್ಮ ಮನೋರೋಗಕ್ಕೆ ಇರುವಂತಹ ಮನಸ್ಥಿತಿಗೆ, ದುರ್ಬಲ ಮನಸ್ಥಿತಿಗೆ ಹೇಗೆ ಪೂರಕವಾಗಬಲ್ದು ಅಂತ ಹೇಳಿದಾಗ ನಾವು
ಆ ವಚನಗಳನ್ನು ಆಧಾರ ಇಟ್ಕೊಂಡು ಆ ವಚನಗಳು ಯಾವ ಆಧಾರದ ಮೇಲೆ ಬಂದು ವ್ಯಕ್ತಿ ತನ್ನ ಬದುಕಿನಲ್ಲಿ ಅನುಭವಿಸಿದ ತಲ್ಲಣಗಳನ್ನು ಇಟ್ಕೊಂಡು ಅದಕ್ಕೊಂದು ಪರಿಹಾರವನ್ನು ಅನುಭವ ಮಂಟಪದ ಚರ್ಚೆಯಲ್ಲಿ ಕೂತ್ಕೊಂಡು ಬಗೆಹರಿಸಿದ ಮೇಲೆ ಅದಕ್ಕೊಂದು ಮಾರ್ಗ ಸಿಕ್ತು. ಅದಕ್ಕೆ ಎಲ್ಲ ನಾವು ಬಸವ ಮಾರ್ಗ ಅಂತ ಕರೆದ್ವಿ, ಶರಣ ಮಾರ್ಗ ಅಂತ ಕರೆದ್ವಿ. ಈಗ ಹೊಸ ತಲೆಮಾರಿಗೆ ವಚನ ಮಾರ್ಗ ಅಂತ ಕರೆಯುವ ಉದ್ದೇಶ ಏನಂದ್ರೆ ಈ ಮಾರ್ಗ ತುಂಬ ಸರಳವಾಗಿದೆ, ಸುಂದರವಾಗಿದೆ, ಪ್ರಶಾಂತವಾಗಿದೆ. ಇಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಕೆಲವು ಧರ್ಮದಲ್ಲಿ ಏನು ಅಂದರೆ ಹೀಗಿದೆ, ಶಾಸ್ತ್ರ ಹೆಂಗೆ ಹೇಳುತ್ತೆ ನೀವು ಕೇಳಬೇಕು, ಪ್ರಶ್ನೆ ಮಾಡಿದರೆ ಪ್ರಶ್ನೆ ಮಾಡಬೇಡ, ನಾವು ಇಷ್ಟು ದಿವಸದಿಂದ ಪಾಲಿಸ್ತಾ ಬಂದಿದ್ದೀವಿ ನೀನು ಪಾಲಿಸು. ಹಾಗಾದರೆ ವಚನ ಮಾರ್ಗದಲ್ಲಿ ಹಾಗಲ್ಲ, ಕೇಳು. ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೂ ಅಲ್ಲಿ ಉತ್ತರ ಕೊಡುವ ಸಾಮರ್ಥ್ಯ ಇರೋದರಿಂದ ವಚನ ಮಾರ್ಗ ವ್ಯಕ್ತಿತ್ವ ವಿಕಸನಕ್ಕೆ ಶ್ರೇಷ್ಠ ಮಾರ್ಗ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಮತ್ತು ಅನೇಕ ವಿಚಾರವಂತರ ಅಭಿಪ್ರಾಯ. ಇಷ್ಟೇ ನಾವು ಹೊಸ ತಲೆಮಾರಿನ ಹುಡುಗರಿಗೆ ಇಂಗ್ಲೀಷ್ನಲ್ಲಿ ಹೇಳ್ತಾ ಇರ್ತೀವಿ. ಹೊರಗಿನ ಜಗತ್ತಿನ ಇಂಗ್ಲೀಷ್ ಸಾಹಿತ್ಯದ ಇಂಗ್ಲೀಷ್ನ ಸೈಕಾಲಜಿಸ್ಟ್ಗಳ ವಿವರಣೆ ತಗೊಂಡಾಗ ಅವರಿಗೆ ಹೆಚ್ಚು ಎಫೆಕ್ಟಿವ್ ಮತ್ತು ರೆಲೆವೆಂಟ್ ಅನ್ನಿಸ್ತದೆ. ಇದೇ ವಿಚಾರಗಳನ್ನು, ಇದೇ ಚಿಂತನೆಗಳನ್ನು ನಾವು ವಚನಗಳನ್ನು ಕೂಡ ಇಂಗ್ಲೀಷ್ನಲ್ಲಿ ಹೇಳಿ ಹೇಳ್ತಾರೆ ಅಂತ ಹೇಳಿದ ಮೇಲೆ ಅದನ್ನು ಯುವಕರು ಗ್ರಹಿಸ್ತಾರೆ, ಅದರ ಸಕ್ಸಸ್ ಕೂಡ ಸಾಧ್ಯ ಆಗ್ತದೆ. ಸರ್, ನೀವು ನಿಮ್ಮ ಜೀವನ ಶೈಲಿ ತರಬೇತಿನಲ್ಲಿ ಇದನ್ನೆಲ್ಲ ಪಾಲಿಸಿದ್ದೀರಾ, ಅದ್ರದ್ದು ಅನುಭವ ಏನಿದೆ ಸರ್? ಖಂಡಿತ, ಈಗ ಶರಣರೇ ನಮ್ಗೆ ಆ ಮಾರ್ಗ ಹಾಕಿಕೊಟ್ಟಿದ್ದಾರೆ. ಯಾವುದನ್ನು ನೀನು ನಡ್ಕೊಳ್ತೀಯ ಅದನ್ನು ನುಡಿಬೇಕು, ನುಡಿದಂತೆ ನಡೆ ಅಂತ. ನಮಗೆ ಶರಣರಷ್ಟು ನುಡಿದಂತೆ ನಡೆಯೋದು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಹೇಳ್ತೇವೆ ಅಷ್ಟ ನಾವು, ಆದರೆ ಇದನ್ನು ಒಂದು ಪಠ್ಯವಾಗಿ, ಇದನ್ನು ಒಂದು ವಿಕಸನಕ್ಕೆ ಮಾರ್ಗವಾಗಿ ಬಳಸ್ಕೊಳ್ಬೇಕು ಅಂತ ನನಗೆ ಸಾಧ್ಯ ಆಯಿತು. ಎಲ್ಲರೂ ವಚನಗಳು, ಈಗ ನಿರ್ಲಿಪ್ತ ಬದುಕನ್ನು ಬಗ್ಗೆ ಹೇಳಬೇಕಾದಾಗ ನಾನು ನನ್ನ ಜೀವನಶೈಲಿ ತರಬೇತಿಯಲ್ಲಿ ಮೂರು ಅಂಶಗಳನ್ನು ಹೇಳ್ತೇನೆ: ನಿರ್ಭಯ, ನಿರಾಕರಣೆ ಮತ್ತು ನಿರ್ಲಿಪ್ತತೆ. ಈ ಮೂರು, ನಿರ್ಭಯ, ನಿರಾಕರಣೆ ಮತ್ತು ನಿರ್ಲಿಪ್ತತೆಗೆ ವಚನಕಾರರು ಏನು ಹೇಳಿದರು, ಅದಕ್ಕೆ ಸಾಕ್ಷಿ ಏನು? ಈ ನಿರ್ಭಯದ ಬದುಕಿಗೆ ಸಾಕ್ಷಿ ಅಂತಂದ್ರೆ ಬಸವಣ್ಣನವರು ರಾಜಸತ್ತೆಯಲ್ಲಿ ಇದ್ದುಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರೂಪಿಸಿದರು ನಿರ್ಭಯ ವ್ಯವಸ್ಥೆಗೆ. ಇನ್ನು ನಿರಾಕರಣೆ ಅಂತಂದರೆ ಬೇಡ ಅನ್ನೋದಂತಲ್ಲ, ಅನಗತ್ಯವಾಗಿರುವಂಥ ಆಸೆಯನ್ನು ಇಟ್ಕೊಳ್ಳದಿರುವಂಥ ಮನೋಧರ್ಮವನ್ನು ನಾವು ನಿರಾಕರಣೆ ಅಂತೀವಿ. ದ ಥಿಂಗ್ ವಿಚ್ ಈಸ್ ನಾಟ್ ವಾಂಟೆಡ್ ಟು ಅಸ್ ಅನ್ನೆಸೆಸರಿಲಿ, ಅದನ್ನು ನೀವು ನಿರಾಕರಣೆ ಮಾಡಬೇಕು ಅನ್ನೋದು ನಿರಾಕರಣೆ. ಆಮೇಲೆ ನೀವು ನಿರ್ಲಿಪ್ತತೆ ಯಾವಾಗ ಬರ್ತದೆ ನೀವು ಅಂದರೆ, ನೀವು ಆ ಸ್ಥಿತಿಗೆ ತಲುಪಬೇಕು. ಆ ಸ್ಥಿತಿಗೆ ತಲುಪಲಿಕ್ಕೆ ಯಾರು ಯಶಸ್ಸಾದರೂ ಆ ನಿರ್ಲಿಪ್ತತೆಗೆ ಅಲ್ಲಮ್ಮ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ಇವರಿಗೆ ಸಾಧ್ಯ ಆಯಿತು. ಇಂಥ ಅನೇಕ ಶರಣರಿದ್ದರು, ಅವ್ರು ಹೇಳಿರುವಂಥ ವಚನಗಳು, ಅವ್ರು ಹೇಳಿರುವಂಥ ಮಾತುಗಳ ಮೂಲಕವಾಗಿ ನಾವು ಅದನ್ನು ಜನರಿಗೆ ಸಂದೇಶವಾಗಿ ತಲುಪಿಸ್ಬೋದು. ಉದಾಹರಣೆಗೆ ನಮ್ಮ ನಿರ್ಭಯ ಹೋಗಲಾಡಿಸ್ಲಿಕ್ಕೆ ಏನು ಮನಸ್ಸಿನಲ್ಲಿ ತಲ್ಲಣ ಉಂಟಾಗ್ತವೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನು ಒಂದು ಗೊಂದಲ ಆಗ್ತದೆ, ಅವೆಲ್ಲ ಗೊಂದಲಗಳನ್ನು ಶರಣರು ವಚನದಲ್ಲಿ ದಾಖಲಿಸ್ತಾರೆ ಒಂದು ಕಡೆ. ಮತ್ತೊಂದು ಕಡೆ ಏನು ಮಾಡ್ತಾರೆ, ಅನುಭವ ಮಂಟಪದಲ್ಲಿ ಚರ್ಚೆ ಆದಮೇಲೆ ಅಲ್ಲಮ್ಮ ಕೊಟ್ಟ ಒಂದು ತೀರ್ಮಾನದ ಮೇಲೆ ಹಾಗಾದರೆ ಈ ಭಯದಿಂದ ಹೊರಗೆ ಬರೋದು ಹೇಗೆ ಅನ್ನೋದಕ್ಕೆ ಮತ್ತೊಂದು ವಚನ. ಆಯಿತು, ನೀವು ಹಂಗೆ ಅನುಭವಿಸಿದ್ರಿ, ನೋವನ್ನು ಅನುಭವಿಸ್ತು, ಪ್ರತಿಯೊಬ್ಬರಿಗೆ ನೀವು ಒಂದು ನೋವನ್ನು ಅನುಭವಿಸ್ತೀರಿ, ಆ ನೋವನ್ನು ನನ್ನ ಜೊತೆ ಹೇಳ್ಕೊಳ್ತೀರಿ. ಆಯಿತು, ಈ ನೋವಿನಿಂದ ಹೊರಗೆ ಬರಬೇಕು ಅನ್ನೋದನ್ನು ಹೇಗೆ ಅಂತ ಹೇಳೋದೇ ಒಬ್ಬ ವ್ಯಕ್ತಿಯ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಸುಮ್ಮನೆ ನೋವು ಹೇಳ್ಕೊಂಡು ಹೌದಾ ಅನುಭವಿಸ್ರಿ ಅಂತ ಅನ್ನೋಕ್ಕಾಗಲ್ಲ, ಅನುಭವಿಸೋದ್ರಿಂದ ಹೊರಗೆ ಹೇಗೆ ಬರಬೇಕು, ಅದಕ್ಕೆ ವಚನ ಸಾಕ್ಷಿ. ಆ ವಚನಗಳ ಸಾಕ್ಷಿ ಮೂಲಕವಾಗಿ ಅದನ್ನು ಇಟ್ಕೊಂಡು ನಾವು ಅನುಭವದಿಂದ ಹೊರಗೆ ಬರುವ ಮಾರ್ಗ ಹೇಳಿದಾಗ ನನಗೆ ಒಳ್ಳೆಯ ಖುಷಿ ಕೊಡ್ತು. ನಿಧಾನಕ್ಕೆ ನಾ ಏನು ಅದಕ್ಕೆ ಸಂಬಂಧಪಟ್ಟ ಸೈಕಾಲಜಿಕಲ್ ಪುಸ್ತಕ ಏನಿತ್ತು ಅದು ಓದಿದ ನಂತರ ಹೌದಲ್ಲ, ಈ ಸಂಗತಿಗಳನ್ನು ನಮ್ಮ ವಚನಕಾರರು ಭಾಳ ಹಿಂದೆಯೇ ಹೇಳಿದ್ದಾರೆ, ಮತ್ತು ನಾವು ಇದನ್ನು ಯಾಕೆ ಹೇಳಬಾರ್ದು. ಹಾಗೇ ನಾವು ಒಂದು ಧರ್ಮದ ಸಂಗತಿಯನ್ನು ಹೇಳಬೇಕಾದಾಗ ನಮಗೆ ಭಾಳಷ್ಟು ಆತ್ಮವಿಶ್ವಾಸ ಬೇಕು, ಧೈರ್ಯ ಬೇಕು, ಎದೆಗಾರಿಕೆ ಬೇಕು, ಮತ್ತು ಅದಕ್ಕೆ ಸಾಕ್ಷಿ ಬೇಕು. ಬರೀ ಹೇಳಿದ ತಕ್ಷಣ ಏ ನೀವೇನೋ ಆ ಧರ್ಮದರಿದ್ದೀರಿ ಹೇಳಿದ್ರಿ ಅನ್ನುವಂಥ ಭಾವನೆ ಕೇಳುಗರಿಗೆ ಬರಬಾರ್ದು. ನಾವು ಆ ಸಂಗತಿಗಳನ್ನು ತುಂಬ ಯೂನಿವರ್ಸಲ್ ಆಗಿ ವೇದಿಕೆ ಮೇಲೆ ಹೇಳ್ತೀವಿ. ಅಲ್ಲಿ ಕೇಳುಗರೆಲ್ಲ ಯಾವುದೇ ಒಂದು ಧರ್ಮ ಮತ್ತು ಜಾತಿಗೆ ಸಂಬಂಧಿಸಿದವರು ಇರೋದಲ್ಲ. ಹಾಗಾಗಿ ಇವತ್ತು ವಚನ ಶಾಸ್ತ್ರಕ್ಕೆ ಯಾಕೆ ವಿಶ್ವಮಾನ್ಯತೆ ಬಂತು ಅಂದರೆ ಎಲ್ಲ ಧರ್ಮದವರು ಒಪ್ಪುವಂಥ ಸಂಗತಿಗಳು, ಮುಖ್ಯವಾಗಿ ಮಾನಸಿಕ, ಆಧ್ಯಾತ್ಮಿಕ ಮತ್ತು ವ್ಯಕ್ತಿತ್ವದ ಸಮಾನತೆ ಅಲ್ಲಿರೋದರಿಂದ ಒಪ್ಪಿಕೊಳ್ತಾರೆ. ಒಂದು ಕಾಲಕ್ಕೆ ಒಂದು 50 ವರ್ಷದಿಂದ ಮಡಿವಂತಿಕೆ ಇತ್ತು, ಮಠಾಧೀಶರು ಓದುವಂಥ ಶಾಸ್ತ್ರ, ಅವರು ಹಾಡುವಂಥದ್ದಂತ. ಇವತ್ತು ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಸಂಸ್ಕೃತಿ ಅದು ಸಾಂಸ್ಕೃತಿಕ ಶಕ್ತಿಯಾಗಿ, ಉದಾಹರಣೆಗೆ ಅದಕ್ಕೆ ದೊಡ್ಡ ಸಾಕ್ಷಿ ಇವತ್ತು ಇಂಗ್ಲೆಂಡ್ನಲ್ಲಿ ಬಸವಣ್ಣನ ಸ್ಟ್ಯಾಚ್ಯು ಬರಬೇಕಾದ ಕಾರಣ ಇದು ಒಂದು ಯೂನಿವರ್ಸಲ್ ರಿಲಿಜನ್, ಇಲ್ಲಿ ನಿಜವಾದ ಒಂದು ಶಕ್ತಿ ಇದೆ, ಇಲ್ಲಿ ಕೇವಲ ಆಧ್ಯಾತ್ಮ ಇಲ್ಲ, ಕೇವಲ ಧರ್ಮ ಇಲ್ಲ, ಇಲ್ಲಿ ಸಾಮಾಜಿಕ ನ್ಯಾಯ ಇದೆ, ಇಲ್ಲಿ ಸಾಮಾಜಿಕ ಸಮಾನತೆ ಇದೆ ಅನ್ನೋದು ಅನುಭವಿಸಿದ ಮೇಲೆ ಅದು ಪರಿಪೂರ್ಣ ಅಂದಮೇಲೆ ಇಂಗ್ಲೆಂಡ್ನಲ್ಲಿ ಇವತ್ತು ಪಾರ್ಲಿಮೆಂಟ್ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿತು. ಅಂದರೆ
ಜಗತ್ತಿನ ಬಹಳ ದೊಡ್ಡ ಬುದ್ಧಿವಂತ ರಾಷ್ಟ್ರ ಇಂಗ್ಲೆಂಡನ್ನೇ ಅದನ್ನು ಒಪ್ಪಿಕೊಳ್ಳುತ್ತದಂದರೆ ನಾವು ಅದನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನು ನಮ್ಮ ಹೊಸ ತಲೆಮಾರಿನ ಯುವಕರು ಅದನ್ನು ಆಲೋಚನೆ ಮಾಡಬೇಕು. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಅಧ್ಯಯನಕ್ಕೆ ಈ ಶಾಸ್ತ್ರಕ್ಕೆ ಕೊನೆ ಎಂಬುದೇ ಇಲ್ಲ. ಹಾಗಾಗಿ ಇದೊಂದು ಆರಂಭ, ಒಂದು ಮೇಜರ್ ಎಪಿಸೋಡನ್ನು ಅಥವಾ ದೊಡ್ಡ ಒಂದು ಮಹಾಕಾವ್ಯದ ಒಂದು ಟ್ರೇಲರ್ ಇದ್ದ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ವಚನಗಳ ಮೂಲಕವಾಗಿ. ಹಾಗಾದರೆ ಇದು ಒಂದು ಗ್ಲಾನ್ಸ್ ಮಾಡಿದ್ವಿ, ಇದನ್ನು ಹೇಗೆ ಸಮಸ್ಯೆಗಳು ಉದ್ಭವ ಆಗ್ತವೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ವಚನ ಮಾರ್ಗಗಳ ಮೂಲಕ ಬಸವಾಹಿನಿ ಅಂತ ಒಂದು ಬಹಳ ಪ್ರಗತಿಪರ ಆಲೋಚನೆ ಮಾಡುವಂಥ ಬಸವಪರ ಆಲೋಚನೆ ಮಾಡುವಂಥ ವಾಹಿನಿ ಮೂಲಕವಾಗಿ ಹೇಳಿದಾಗ ಹೆಚ್ಚು ಜನರಿಗೆ ಸಮರ್ಪಕವಾಗಿ ತಲುಪ್ತದೆ. ಯುವಕರು ಎಲ್ಲ ತಲೆಮಾರಿನವರು ವಚನಗಳನ್ನು ಆಳವಾಗಿ ಅಧ್ಯಯನ ಮಾಡಲಿ ಅನ್ನೋದೇ ನನ್ನ ಆಶಯ ಮತ್ತು ಇಡೀ ಬಸವಾದಿ ಶರಣರ ಆಶಯ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ವಚನ ಸಾಹಿತ್ಯದ ಬಗ್ಗೆ ಹಲವಾರು ವಿಷಯಗಳನ್ನ ಹಂಚಿದ್ದಕ್ಕೆ ತಮಗೆ ಧನ್ಯವಾದಗಳು. ಓಕೆ, ತಮಗೂ ಧನ್ಯವಾದಗಳು. ವೀಕ್ಷಕರೇ, ಇಂದಿನ ವಚನ ಮಾರ್ಗ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಆದ್ರೆ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗ.